ತಾವು ಇವತ್ತು ಎಸ್ ಎಂ ಕೃಷ್ಣ ಅವರ ಬಗ್ಗೆ ತಂದಿರತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಅತ್ಯಂತ ನೋವಿನಿಂದ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ. ಎಸ್ ಎಂ ಕೃಷ್ಣ ಅವರು ಈ ರಾಜ್ಯ ಕಂಡಂಥ, ಬಹುಶಃ ಈ ದೇಶ ಕಂಡಂಥ ರಾಜಕಾರಣದಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು. ಬಹಳ ಜನ ನಾವು ರಾಜಕಾರಣಿಗಳನ್ನು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋರನ್ನ ನೋಡಿದ್ದೇವೆ ನಮ್ಮ ದೇಶದಲ್ಲಿ. ಆದರೆ ಒಂದು ವ್ಯಕ್ತಿತ್ವ ಅನ್ನೋದನ್ನು ಇವತ್ತು ಅವರು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ. ಅವರಿಗಿದ್ದಂಥ ವ್ಯಕ್ತಿತ್ವ, ಪರ್ಸನಾಲಿಟಿ ಇವತ್ತು ರಾಜಕಾರಣದಲ್ಲಿ ನೋಡೋದು ಬಹಳ ವಿರಳ. ಯಾವುದೇ ವಿಷಯವನ್ನು ಅವರು ಗ್ರಹಿಸ್ಕೊಂಡ್ರೆ ಅತ್ಯಂತ ಸಮಾಧಾನವಾಗಿ ಕೇಳೋದರ ಜೊತೆಗೆ ಅವರೇನಾದರೂ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಭಾವನೆಗಳನ್ನು ಮತ್ತು ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅಂತಿಮವಾದಂಥ ತೀರ್ಮಾನ ಮಾಡುವಂಥದ್ದು ಒಂದು ವಿಶೇಷವಾದಂಥ ಗುಣ ನಾನು ನೋಡಿದ್ದು. ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ. ಈ ತೆಲುಗು ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಬೆರಗಾಗುವಂಥ ರೀತಿಯಲ್ಲಿ ಆ ತೆಲುಗು ಹಗರಣ ನಡೆಯಿತು. ಆ ಸಂದರ್ಭದಲ್ಲಿ ಭಾಳ ಚರ್ಚೆಗಳು ನಡೀತಾ ಇತ್ತು, ಪತ್ರಿಕೆಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತಾ ಇತ್ತು. ತನಿಖೆ ಆದೇಶ ಮಾಡಬೇಕು, ವಿಶೇಷ ತನಿಖೆ ಆದೇಶ ಮಾಡಬೇಕು, CBI ಕೊಡಬೇಕು, CAD ಕೊಡಬೇಕು, ಈ ರೀತಿಯೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಬೆಳಿಗ್ಗೆ 8 ಗಂಟೆಗೆ ಅವ್ರ ಮನೆಗೆ ಹೋದೆ. ಅವರ ಶ್ರೀಮತಿಯವರು ಪ್ರೇಮಕ್ಕ ಅವರು ತಿಂಡಿ ಬಡಿಸ್ತಾ ಇದ್ರು. ಪರಮೇಶ್ವರ್ ಬಂದಿದ್ದಾರೆ ಅಂತ ಕರಿ ಕರಿ ಇತ್ತು. ಒಳಗಡೆ ಒಬ್ಬರೇ ಇದ್ರು, ತಿಂಡಿ ತಿಂತಾ ಇದ್ರು. ಬನ್ರಿ ಪರಮೇಶ್ವರ್, ದೋಸೆ ಚೆನ್ನಾಗಿದೆ ತಿನ್ನಿ ಅಂದರು. ನಾನಾಗಲೇ ತಿಂಡಿ ತಿಂದ್ಬಿಟ್ಟಿದ್ದೀನಿ ಸರ್ ಅಂದೆ. ಇಲ್ಲ, ಇನ್ನೊಂದು ದೋಸೆ ತಿನ್ನಿ, ಪರವಾಗಿಲ್ಲ, ಏನಾಗದೆ. ಆಮೇಲೆ ಅವರು ಶ್ರೀಮತಿಯವರು ಪ್ರೇಮಕ್ಕ ಅವರು ಕೂಡ ತಿಂಡಿ ತಿನ್ನ್ರಿ ಪರಮೇಶ್ವರ್ ಅಂತೇಳಿ ಅವರು ಬಡಿಸಿದ್ರು. ತಿಂಡಿ ತಿನ್ನುವಾಗ ಅವರ ಶ್ರೀಮತಿಯವರು, ಅದೇನ್ರಿ ಬೆಳಗ್ಗೆ ಇದ್ರೆ ಆ ತೇಲ್ಗಿ ತೇಲ್ಗಿ ಅಂತ ಬರ್ತಾ ಇದೆ ಪತ್ರಿಕೆಗಳಲ್ಲಿ, ನೀವು ಅದನ್ನು ನೀವು CBIಗೇನೋ ಕೊಡಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ, ಕೊಟ್ಬಿಡೋದಲ್ವಾ? ಅದಕ್ಕೆ ಅವರಿದ್ದವ್ರೆ, ಹೋಗೆ ನಿನಗೇನು ಗೊತ್ತು. ಅದಾದಮೇಲೆ ತಿಂಡಿಯೆಲ್ಲ ಆಯಿತು, ವಿಧಾನಸೌಧಕ್ಕೆ ಕ್ಯಾಬಿನೆಟ್ ಇತ್ತು 10:00. ಆ ಕ್ಯಾಬಿನೆಟ್ ಇದ್ದಾಗ ನನ್ನನ್ನು ಬನ್ನಿ ಹೋಗೋಣ ಅಂತಂದರು. ಸಾಮಾನ್ಯವಾಗಿ ಅವರು ಮುಂದುಗಡೆ ಕೂತ್ಕೊಳ್ಳೋರು, ಅವತ್ತು ಮಾತ್ರ ಹಿಂದುಗಡೆ ಕೂತ್ಕೊಂಡ್ರು. ನನ್ನನ್ನು ಕರೆದು ಪಕ್ಕದಲ್ಲಿ ಕುಂಡಿಸ್ಕೊಂಡ್ರು. ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ದಾಟಿದ್ದು. ಪರಮೇಶ್ವರ್, ಆ ಪ್ರೇಮ ಹೇಳಿದ್ಲಲ್ಲ, ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ನಿಮ್ಮದು ಅಂದರು. ನಾನಿದ್ದಾನ ಹೌದು ಸರ್, ನಾಳೆ ದಿವಸ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದರೆ CBI ಕೊಡಿ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗ್ತದೆ, ನೀವು ಕೊಟ್ಬಿಡೋದೇ ಒಳ್ಳೇದು ಸರ್, ಅಮ್ಮವ್ರು ಹೇಳಿದ್ದು ಕರೆಕ್ಟು ಅಂತಂದೆ. ಸ್ವಲ್ಪ ಯೋಚನೆ ಮಾಡಿಕೊಂಡು ಅಷ್ಟೊತ್ತಿಗೆ ವಿಧಾನಸೌಧ ಬಂತು, ಇಳಿದು. ಇಳಿದಾದಮೇಲೆ ನನ್ನ ಪಕ್ಕಕ್ಕೆ ಕರ್ಕೊಂಡೋಗಿ ಹೆಗಲ ಮೇಲೆ ಕೈ ಹಾಕಿ, ಇದನ್ನು ನೀವು ಕ್ಯಾಬಿನೆಟ್ಟಲ್ಲಿ ಪ್ರಸ್ತಾಪ ಮಾಡಿ ಅಂದರು. ಸಬ್ಜೆಕ್ಟ್ ಏನು ಇರಲಿಲ್ಲ ಅದರದ್ದು. ಆ ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಮುಗಿದಾದಮೇಲೆ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಪರಮೇಶ್ವರ್ ಏನೋ ಹೇಳ್ತಾ ಇದ್ದಾನೆ, ನೋಡಿ ಅದನ್ನು ನಾವು ಚರ್ಚೆ ಮಾಡ್ಬೋದಾ ಅಂತ ಹೇಳಿದರು. KH ರಂಗನಾಥ್ ಅವರು ಅತ್ಯಂತ ಹಿರಿಯ ಮಂತ್ರಿಗಳು ಮತ್ತು ರಾಜಕಾರಣಿ, ಔದ್ ಸ್ವಾಮಿ ಇದನ್ನು ಭಾಳ ಬೇಗ ಇತ್ಯರ್ಥ ಮಾಡಬೇಕು ಆಗ. ಹಾಗಾದರೆ